ಫಸ್ಟ್ ಹೆಡಿಂಗ್ ಫಿಫ್ತ್ ಕ್ವಶನ್. ಓಕೆ, ಇಲ್ಲಿ ಎರಡು ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನ ಸಾಲ್ವ್ ಮಾಡ ಅಂತ ಇದ್ದಾನೆ. ಅದು ಯಾವ ಮೆಥಡಿಂದ? ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಸಾಲ್ವ್ ಮಾಡ ಅಂತ ಹೇಳ್ತಾ ಇದ್ದಾನೆ. ಅದು ಯಾವ ಥರ ಅಂತ ನೋಡ್ರಿ. ಇದನ್ನ ನೀವು ಈಕ್ವೇಶನ್ ಒನ್ ಅಂತ ತಗೊಳ್ರಿ, ಇದನ್ನ ಈಕ್ವೇಶನ್ ಟೂ ಅಂತ ತಗೋಣ. ಓಕೆ, ಇವಾಗ ಫಸ್ಟ್ ಈಕ್ವೇಶನ್ ತಗೊಂತೀನಿ, ಫಸ್ಟ್ ಈಕ್ವೇಶನ್ ತಗೊಂತೀನಿ. ಓಕೆನಾ, ಈಗ ಏನ್ ಮಾಡ್ರಿ, ಐದರ್ ಬರೇ ಎಕ್ಸ್ನಾದ್ರೂ ಲೆಫ್ಟ್ ಸೈಡ್ ಇಡ್ರಿ, ಇಲ್ಲ ಬರೇ ವೈನಾದ್ರೂ ಲೆಫ್ಟ್ ಸೈಡ್ ಇಡ್ರಿ. ಓಕೆ, ನಾನು ಇಲ್ಲಿ ಏನ್ ಮಾಡ್ತೀನಿ, ಎಕ್ಸ್ನ ಒಂದೇ ಲೆಫ್ಟ್ ಸೈಡ್ ಇಡ್ತೀನಿ, ಇದನ್ನ ಒಂದೇ ಲೆಫ್ಟ್ ಸೈಡ್ ಇಡ್ತೀನಿ. ಓಕೆ, ಇಸ್ ಜೀರೋ ಪ್ಲಸ್ ಪ್ಲಸ್ ಇರೋದು ಹಾಕೊಂಡು ಹೋದ್ರೆ, ಇದಿಷ್ಟು ಹಾಕೊಂಡು ಹೋದ್ರೆ ಏನಾಗುತ್ತೆ, ಮೈನಸ್ ರೂಟ್ ತ್ರೀ ವೈ. ಇಲ್ಲಿ ಪ್ಲಸ್ ಆಯ್ತು, ಹಾಕೊಂಡು ಹೋದ್ರೆ ಮೈನಸ್ ಆಯ್ತು. ಓಕೆ, ರೂಟ್ ಟು ಎಕ್ಸ್ ಈಕ್ವಲ್ ಟು ಜೀರೋ ಮೈನಸ್ ರೂಟ್ ತ್ರೀ ವೈ, ಏನಾಗುತ್ತೆ, ಮೈನಸ್ ರೂಟ್ ತ್ರೀ ವೈ ಆಗುತ್ತೆ. ಓಕೆ, ಎಕ್ಸ್ ಈಕ್ವಲ್ ಟು ಏನು, ಮೈನಸ್ ರೂಟ್ ತ್ರೀ ವೈ ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ಓಕೆ, ಸೊ ಈಗ ಎಕ್ಸ್ ಇದ್ದಲ್ಲಿ ಏನಾಗ್ಬೋದು, ಮೈನಸ್ ರೂಟ್ ತ್ರೀ ಬೈ ರೂಟ್ ಟು ವೈ ಆಗ್ಬೋದು. ಓಕೆ, ನಾನು ಇಲ್ಲಿ ಈಕ್ವೇಶನ್ ಒನ್ ತಗೊಂಡಾಗ ಇದು ಬಂದಿದೆ ತಾನೇ. ಈಗ ನಾವು ಈ ವ್ಯಾಲ್ಯೂನ ಈಕ್ವೇಶನ್ ಟೂ ಅಲ್ಲಿ ಹಾಕ್ಬೇಕು, ಒನ್ ಅಲ್ಲಿ ಹಾಕ್ಬಾರ್ದು. ಓಕೆ, ಎದ್ರಲ್ಲಿ ಹಾಕ್ಬೇಕು, ಈಕ್ವೇಶನ್ ಟೂ ಅಲ್ಲಿ ಹಾಕ್ಬೇಕು. ಓಕೆ, ಈಗ ಪುಟ್ ಎಕ್ಸ್ ಈಕ್ವಲ್ ಟು ಮೈನಸ್ ರೂಟ್ ತ್ರೀ ಬೈ ರೂಟ್ ಟು ವೈ ಇನ್ ಈಕ್ವೇಶನ್ ಟೂ. ಓಕೆ, ಈಕ್ವೇಶನ್ ಟೂ ಏನಿದೆ, ರೂಟ್ ತ್ರೀ ಎಕ್ಸ್ ಮೈನಸ್ ರೂಟ್ ಏಟ್ ವೈ ಈಸ್ ಈಕ್ವಲ್ ಟು ಝೀರೋ ಇದೆ. ಹೌದಾ, ಈಗ ಎಕ್ಸ್ ಇದ್ದಲ್ಲಿ ಏನಾಗ್ಬೋದು, ರೂಟ್ ತ್ರೀ ಇಂಟು ಮೈನಸ್ ರೂಟ್ ತ್ರೀ ಬೈ ರೂಟ್ ಟು ವೈ ಮೈನಸ್ ರೂಟ್ ಏಟ್ ವೈ ಈಸ್ ಈಕ್ವಲ್ ಟು ಝೀರೋ ಅಂತ ಆಗ್ತದೆ. ಓಕೆ, ಈಗ ನೀವು ನೋಡಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್, ರೂಟ್ ತ್ರೀ ಇಂಟು ರೂಟ್ ತ್ರೀ ಏನಾಗುತ್ತೆ, ರೂಟ್ ತ್ರೀ ಇಂಟು ರೂಟ್ ತ್ರೀ ತ್ರೀ ಆಗುತ್ತೆ. ಓಕೆ, ಈ ಕೆಳಗಡೆ ರೂಟ್ ಟು ವೈ ಆಗುತ್ತೆ. ಅದು ಯಾವ ಥರ ಅಂತ ನೋಡ್ರಿ, ಇಲ್ಲಿ ನೀವು ನಿಮಗೇನು ರೂಟ್ ತ್ರೀ ಇಂಟು ರೂಟ್ ತ್ರೀ ಏನಾಗುತ್ತೆ, ನಥಿಂಗ್ ಬಟ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ರೂಟ್ ಟು ಕ್ಯಾನ್ಸಲ್ ಆಗಿ ತ್ರೀ ಬರುತ್ತೆ. ಅದಕ್ಕೆ ಇಲ್ಲಿ ರೂಟ್ ತ್ರೀ ಇಂಟು ರೂಟ್ ತ್ರೀ ತ್ರೀ ಅಂತ ಬರುತ್ತೆ. ಓಕೆ, ಈ ಕೆಳಗಡೆ ರೂಟ್ ಟು ಇದೆ, ರೂಟ್ ಟು ಮೈನಸ್ ರೂಟ್ ಏಟ್ ವೈ ಇದೆ ಇಸ್ ಈಕ್ವಲ್ ಟು ಝೀರೋ. ಓಕೆನಾ, ಈಗ ನೀವು ನೋಡಿದ್ರೆ ಈಗ ಇಲ್ಲಿ ಏನು ಇಲ್ಲ ಅಂದ್ರೆ ಏನು, ಒನ್ ತಾನೇ ಇದು ಫ್ರ್ಯಾಕ್ಷನ್ ಇದೆ, ಇಲ್ಲಿ ಕೂಡ ಫ್ರ್ಯಾಕ್ಷನ್ ಇದೆ. ರೂಟ್ ಟು ಒನ್ ಎಲ್ಸಿಯನ್ ತಗೊಂಡ್ರೆ ಏನಾಗುತ್ತೆ, ರೂಟ್ ಟೂನೇ ಬರುತ್ತೆ. ಹೌದಾ, ಈಗ ಫಸ್ಟ್ ನಂಬರ್ ತಗೊಂತೀನಿ, ಮೈನಸ್ ತ್ರೀ ಬೈ ರೂಟ್ ಟು ವೈ ಇಂಟು ಎಲ್ಸಿಯಂ ಏನು, ರೂಟ್ ಟು. ಅವಾಗ ಏನಾಗುತ್ತೆ, ರೂಟ್ ಟು ರೂಟ್ ಟು ಕ್ಯಾನ್ಸಲ್ ಆಗಿ ಏನು ಉಳಿತು, ಮೈನಸ್ ತ್ರೀ ವೈ ಉಳಿತು ಮೈನಸ್. ಈಗ ಸೆಕೆಂಡ್ ನಂಬರ್ ತಗೊಳ್ರಿ, ರೂಟ್ ಏಟ್ ಬೈ ಒನ್ ವೈ ಇಂಟು ಏನು, ರೂಟ್ ಟು ಆಗುತ್ತೆ. ಸೊ ಇದೇನಾಯ್ತು, ರೂಟ್ ಏಟ್ ಇಂಟು ರೂಟ್ ಟು ರೂಟ್ ಸಿಕ್ಸ್ಟೀನ್ ವೈ ಆಯಿತು, ರೂಟ್ ಸಿಕ್ಸ್ಟೀನ್ ವೈ ಇಸ್ ಈಕ್ವಲ್ ಟು ಜೀರೋ. ಇದು ಡಿವೈಡರ್ ಹಾಕೊಂಡು ಹೋದ್ರೆ ಏನಾಗುತ್ತೆ, ಇಂಟು ಆಗುತ್ತಾ, ಮೈನಸ್ ತ್ರೀ ವೈ ಮೈನಸ್ ರೂಟ್ ಸಿಕ್ಸ್ಟೀನ್ ಎಷ್ಟು, ಫೋರ್ ವೈ ಇಸ್ ಈಕ್ವಲ್ ಟು ಜೀರೋ ಇಂಟು ರೂಟ್ ಟು. ಈಗ ಮೈನಸ್ ತ್ರೀ ವೈ ಮೈನಸ್ ಫೋರ್ ವೈ ಏನಾಯ್ತು, ಮೈನಸ್ ಸೆವೆನ್ ವೈ ಇಸ್ ಈಕ್ವಲ್ ಟು ಜೀರೋ ಇಂಟು ರೂಟ್ ಟು ಜೀರೋ ಆಯಿತು. ವೈ ಇಸ್ ಈಕ್ವಲ್ ಟು ಜೀರೋ ಬೈ ಇಂಟು ಇರೋದು ಈ ಕಡೆ ಬಂದರೆ ಜೀರೋ ಬೈ ಮೈನಸ್ ಸೆವೆನ್ ಏನಾಯಿತು, ಝೀರೋ ಆಯಿತು. ವೈ ವ್ಯಾಲ್ಯೂ ಏನಾಯಿತು, ಝೀರೋ. ಓಕೆ, ಈಗ ವೈ ವ್ಯಾಲ್ಯೂ ಗೊತ್ತಾಯಿತು. ಈಗ ನಾವು ಇದನ್ನ ಏನು ಮಾಡ್ತೀವಿ, ಪುಟ್ ವೈ ಇಸ್ ಈಕ್ವಲ್ ಟು ಝೀರೋ ಐದರ್ ಈಕ್ವೇಶನ್ ಒನ್ ಅಲ್ಲಿ ಹಾಕ್ರಿ ಅಥವಾ ಟೂ ಅಲ್ಲಿ ಹಾಕ್ರಿ. ನಾನು ಈಕ್ವೇಶನ್ ಒನ್ ಅಲ್ಲಿ ಹಾಕ್ತೀನಿ. ಈಕ್ವೇಶನ್ ಒನ್ ಏನು, ರೂಟ್ ಟು ಎಕ್ಸ್ ಪ್ಲಸ್ ರೂಟ್ ತ್ರೀ ವೈ ಇಸ್ ಈಕ್ವಲ್ ಟು ಝೀರೋ. ಸೊ ವೈ ಇದ್ದಲ್ಲಿ ಝೀರೋ ಹಾಕ್ಬೇಕು, ರೂಟ್ ಟು ಎಕ್ಸ್ ಪ್ಲಸ್ ರೂಟ್ ತ್ರೂ ವೈ ಇದ್ದಲ್ಲಿ ಝೀರೋ ಇಸ್ ಈಕ್ವಲ್ ಟು ಝೀರೋ. ರೂಟ್ ಟು ಎಕ್ಸ್ ಪ್ಲಸ್ ರೂಟ್ ತ್ರೀ ಇಂಟು ಝೀರೋ, ಝೀರೋ ಇಸ್ ಈಕ್ವಲ್ ಟು ಝೀರೋ. ಸೊ ರೂಟ್ ಟು ಎಕ್ಸ್ ಈಕ್ವಲ್ ಟು ಝೀರೋ, ಎಕ್ಸ್ ಈಕ್ವಲ್ ಟು ಝೀರೋ ಇಂಟರ್ ಅದ ಕಡೆ ಬಂದರೆ ಡಿವೈಡ್ ಆಯಿತು, ಝೀರೋ ಬೈ ಎನಿಥಿಂಗ್ ಝೀರೋ. ಸೊ ನಮಗೇನು ಎಕ್ಸ್ ವ್ಯಾಲ್ಯೂ ಝೀರೋ ವೈ ವ್ಯಾಲ್ಯೂ ಝೀರೋ ಅಂತ ಗೊತ್ತಾಯಿತು.